ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜನವರಿ 22, 2024 ಭಾರತದ ಪಾಲಿಗೆ ಅವಿಸ್ಮರಣೀಯ ಹಾಗೂ ಐತಿಹಾಸಿಕ ದಿನ. 500 ವರ್ಷದ ತಪಸ್ಸಿಗೆ, ಕಾಯುವಿಕೆಗೆ ಫಲ ಸಿಕ್ಕ ದಿನ. ರಾಮ ಜನ್ಮಭೂಮಿಯಲ್ಲಿ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ನ್ಯಾಯಾಂಗದ ಆದೇಶದ ಮೇರೆಗೆ ರಾಮ ಮಂದಿರ ತಲೆ ಎತ್ತಿ ನಿಂತ ದಿನ. ಅವತ್ತು ಇಡೀ ದೇಶ ದೀಪಾವಳಿ ಆಚರಿಸ್ತು, ರಾಮನವಮಿ ಆಚರಿಸ್ತು, ಸ್ವಾತಂತ್ರ್ಯ ದಿನ ಆಚರಿಸ್ತು. ವೀಕ್ಷಕರೇ, ಕೆಲವಷ್ಟು ಜನ ಮುಸಲ್ಮಾನರು, ಎಡಪಂಥೀಯರು, ರಾಜಕೀಯ ವಿರೋಧಿಗಳು ಈ ದಿನದ ಬಗ್ಗೆ ನೆಗೆಟಿವ್ ಮಾತಾಡಿರಬಹುದು. ಆದರೆ ಈ ದೇಶದ 80% ಜನ ರಾಮ ಮಂದಿರದ ಉದ್ಘಾಟನೆಯನ್ನು ಸ್ವಾಗತಿಸಿದರು. ಐ ಟೆಲ್ ಯು, ಈ ಸಂಭ್ರಮದಲ್ಲಿ ಲಕ್ಷಾಂತರ ಮುಸಲ್ಮಾನರು ಕೂಡ ಭಾಗಿಯಾಗಿದ್ದಾರೆ. 23ನೇ ತಾರೀಕು ಪತ್ರಿಕೆಗಳ ಹೆಡ್ಲೈನ್ ಏನೇನು ಬಂದಿರುತ್ತೆ, ಪತ್ರಿಕೆಗಳು ಹೇಗೆಲ್ಲ ಸಂಭ್ರಮ ಪಟ್ಟಿರುತ್ತವೆ ಅಥವಾ ಉರ್ಕೊಂಡಿರ್ತವೆ ಅನ್ನೋ ಕುತೂಹಲ ಭಾರತದ ಪ್ರತಿಯೊಬ್ಬರಿಗೂ ಇತ್ತು. 23ನೇ ತಾರೀಕಿನ ಎಲ್ಲ ಕನ್ನಡ ಪತ್ರಿಕೆಗಳು ಸಂಭ್ರಮದ ಹೆಡ್ಲೈನ್ಗಳನ್ನೇ ಹಾಕಿದ್ವು. ವಾರ್ತಾಭಾರತಿ ಮತ್ತು ಪ್ರಜಾವಾಣಿ ಕೂಡ ಅವತ್ತು ತಮ್ಮ ಅಸಲಿ ವರ್ಸೆ ಪ್ರದರ್ಶನಕ್ಕೆ ಹೋಗಲಿಲ್ಲ. ಬಹುಸಂಖ್ಯಾತರ ಮನಸ್ಥಿತಿಗೆ ಹೆದರಿಕೊಂಡು ಅಥವಾ ಧಾರ್ಮಿಕ ಭಾವನೆಯನ್ನು ಅರ್ಥ ಮಾಡಿಕೊಂಡು ಪಾಸಿಟಿವ್ ಆದ ಹೆಡ್ಲೈನ್ಗಳನ್ನೇ ಕೊಟ್ಟು ಸುದ್ದಿ ಮಾಡಿದರು. ಭಾರತದ ಎಲ್ಲ ಪತ್ರಿಕೆಗಳು ಕೂಡ ಅವತ್ತು ರಾಮ ಮಂದಿರದ ನಿರ್ಮಾಣ ದಿನವನ್ನು ಸಂಭ್ರಮಿಸಿದ್ವು. ಆದರೆ ನೀವು ವಿದೇಶಿ ಪತ್ರಿಕೆಗಳ ಹೆಡ್ಲೈನ್ ಏನಾದರೂ ನೋಡಿದರೆ ಖಂಡಿತ ಬೆಚ್ಚಿ ಬೀಳ್ತೀರಿ ಅಥವಾ ನಿಮ್ಮಲ್ಲಿ ರೋಷ ಉಕ್ಕದೇ ಇರೋದಿಲ್ಲ. ಎಸ್, ನಾನು ಒಂದಷ್ಟು ಹೆಡ್ಲೈನ್ಗಳನ್ನು ಓದಿ ಹೇಳ್ತೀನಿ. CNN ಬರೆಯುತ್ತೆ, ಮೋದಿ ಹೇಲ್ಸ್ ಎ ನ್ಯೂ ಡಿವೈನ್ ಇಂಡಿಯಾ ಆಸ್ ಹಿ ಇನಾಗ್ರೇಟ್ಸ್ ಕಾಂಟ್ರೋವರ್ಷಿಯಲ್ ಹಿಂದೂ ಟೆಂಪಲ್ ಅಹೆಡ್ ಆಫ್ ನೇಷನ್ ವೈಡ್ ಎಲೆಕ್ಷನ್ಸ್. ನ್ಯೂಯಾರ್ಕ್ ಟೈಮ್ಸ್ ಬರೆಯುತ್ತೆ, ಮೋದಿ ಓಪನ್ಸ್ ಜೈನ್ ಟೆಂಪಲ್ ಎ ಟ್ರಿಯಂಫ್ ಟುವಾರ್ಡ್ಸ್ ಅ ಹಿಂದೂ ಫಸ್ಟ್ ಇಂಡಿಯಾ. ಇನ್ನು ರೈಟರ್ ಬರೆಯುತ್ತೆ, ಇಂಡಿಯಾಸ್ ಮೋದಿ ಲೀಡ್ಸ್ ಕಾನ್ಸಿಕ್ರೇಷನ್ ಆಫ್ ರಾಮ್ ಟೆಂಪಲ್ ಇನ್ ಅಯೋಧ್ಯಾ. ವಾಷಿಂಗ್ಟನ್ ಪೋಸ್ಟ್ ಅನ್ನೋ ಇನ್ನೊಂದು ಪತ್ರಿಕೆ ಬರೆಯುತ್ತೆ, ಮೋದೀಸ್ ಕಾನ್ಸಿಕ್ರೇಷನ್ ಆಫ್ ಕಾಂಟ್ರೋವರ್ಷಿಯಲ್ ಹಿಂದೂ ಟೆಂಪಲ್ ಕ್ಯಾಪ್ಸ್ ಇಯರ್ ಲಾಂಗ್ ಕ್ಯಾಂಪೇನ್. BBC ಹೆಡ್ಲೈನ್ ನೋಡಿ, ಅಯೋಧ್ಯಾ ರಾಮ ಮಂದಿರ್, ಇಂಡಿಯಾ PM ಮೋದಿ ಇನಾಗ್ರೇಟ್ಸ್ ಹಿಂದೂ ಟೆಂಪಲ್ ಆನ್ ರೇಸ್ಡ್ ಬಾಬ್ರಿ ಮಾಸ್ಕ್ ಸೈಟ್. ಸ್ನೇಹಿತರೆ, ಇದು ಬರೆಸ್ತಾ ಇರೋದು ಅಥವಾ ಬರೀತಾ ಇರೋದು ಅನ್ನೋದಕ್ಕೆ ಉತ್ತರ ಸಿಗಬೇಕು ಅಂದರೆ ಬಹುಶಃ ನಾವು ರಾಹುಲ್ ಗಾಂಧಿಯವರ ಫ್ರೀಕ್ವೆಂಟ್ ಫಾರಿನ್ ವಿಸಿಟ್ಗಳನ್ನು ಹಾಗೂ ಫೋನ್ ಕಾಲ್ ರೆಕಾರ್ಡ್ಗಳನ್ನು ಚೆಕ್ ಮಾಡಬೇಕಾಗಬಹುದು. ದಾಖಲೆಗಳಿಲ್ಲದೆ ರಾಹುಲ್ ಗಾಂಧಿಯನ್ನು ಇಲ್ಲಿ ತರೋದು ಬೇಡ ಬಿಡಿ. ಆದರೆ ಫಾರಿನ್ ಪತ್ರಿಕೆಗಳಿಗೆ ಏನು ಹಕ್ಕಿದೆ ಅಥವಾ ಏನು ಗೊತ್ತಿದೆ ಅಂತ ಈ ಥರದ ಸುಳ್ಳು ಸುದ್ದಿ ಬರೀತವೆ? ಯಾಕಿಂಥ ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡ್ತವೆ? ಕಾಂಟ್ರವರ್ಷಿಯಲ್ ಟೆಂಪಲ್ ಉದ್ಘಾಟನೆ ಅಂತ ಸುಳ್ಳು ಬರೆಯೋದಕ್ಕೆ ಈ ಪತ್ರಿಕೆಗಳಿಗೆ ನಾಚಿಕೆ ಆಗಲ್ವಾ? ಈ ದೇಶದ ರಾಮ ಭಕ್ತರು ಹಾಗೂ ಹಿಂದೂ ಧರ್ಮೀಯರು ಅಖಂಡ 500 ವರ್ಷ ಕಾದಿದ್ದಾರೆ ಈ ಸುವರ್ಣ ಘಳಿಗೆಗೋಸ್ಕರ. ಕಾನೂನು ಮತ್ತು ಸಂವಿಧಾನಕ್ಕೆ ಬೆಲೆ ಕೊಟ್ಟು 30 ವರ್ಷ ಸುಪ್ರೀಂ ಕೋರ್ಟ್ ತೀರ್ಪಿಗೋಸ್ಕರ ತಾಳ್ಮೆಯಿಂದ ಕಾದಿದ್ದಾರೆ. ಪೆಟಿಷನ್ ಮೇಲೆ ಪೆಟಿಷನ್ಗಳು ಹಾಕಿದ್ರು, ನಿರ್ಮಾಣ ತಡೆಯೋಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು, ಆದರೂ ಹಿಂದೂಗಳು ತಾಳ್ಮೆ ಕಳ್ಕೊಳ್ಳಿಲ್ಲ, ಸುಪ್ರೀಂ ಕೋರ್ಟ್ನ ಆಜ್ಞೆಗೆ ಕಾದರು. ಈಗ ನ್ಯಾಯಸಮ್ಮತವಾಗಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಇದನ್ನು ವಿವಾದಾತ್ಮಕ ರಾಮ ಮಂದಿರ ಅಂತ ಹೇಳ್ತಿದ್ದಾವಲ್ಲ ವಿದೇಶಿ ಮೀಡಿಯಾಗಳು, ಹೊಟ್ಟೆಗೇನು ತಿಂತಾರೆ ಇವರು? ಇವೆಷ್ಟು ಬಯಾಸ್ಡ್ ಮೀಡಿಯಾಗಳು ಅಂದರೆ ತಾವು ಬರೆಯೋ ಸುದ್ದಿಲಿ ಅಪ್ಪಿತಪ್ಪಿ ಕೂಡ ರಾಮ ಮಂದಿರ ಇದ್ದ ಜಾಗದಲ್ಲಿ ಮಂದಿರ ಒಡೆದು ಬಾಬ್ರಿ ಮಸೀದಿ ಕಟ್ಟಲಾಗಿತ್ತು ಅನ್ನೋ ವಿಷಯನ ಹೇಳೋದೇ ಇಲ್ಲ. ಲಕ್ಷಾಂತರ ಕರಸೇವಕರ ಬಲಿದಾನದ ಬಗ್ಗೆ ಹೇಳೋದಿಲ್ಲ. ಸರಯೂ ನದಿಯಲ್ಲಿ ಕರಸೇವಕರ ಹೆಣಗಳ ರಾಶಿ ತೇಲಿರೋ ಸುದ್ದಿಯನ್ನು ಹೇಳೋದಿಲ್ಲ. ಮೋದಿ ಎಲೆಕ್ಷನ್ ಗಿಮಿಕ್ ಇದು ಅನ್ನೋ ಮಾದರಿಯಲ್ಲಿ ಹೆಡ್ಲೈನ್ ಕೊಡೋ ಈ ಮೀಡಿಯಾಗಳಿಗೆ ಮಿನಿಮಮ್ ಸೆನ್ಸ್ ಇದೆಯಾ? ಎಲೆಕ್ಷನ್ಗೆ ಇದನ್ನು ಅಸ್ತ್ರವಾಗಿ ಬಳಸೋದೇ ಆಗಿದ್ರೆ ಮೋದಿಜಿ ರಾಮ ಮಂದಿರ ನಿರ್ಮಾಣವನ್ನು ಇನ್ನೂ 4-5 ವರ್ಷ ಎಳಿಬಹುದಾಗಿತ್ತು. ಇನ್ನೂ 3 ವರ್ಷದಲ್ಲಿ ಮುಗಿಸ್ತೀವಿ, ನಮ್ಮನ್ನೇ ಆರಿಸಿ ಅಂತ ಕೇಳ್ಕೋಬಹುದಾಗಿತ್ತು. ಖುದ್ದು ಮೋದಿಜಿ ತಮ್ಮ ಭಾಷಣದಲ್ಲಿ ಇದನ್ನು ರಾಷ್ಟ್ರ ಮಂದಿರ ಅಂತ ಕರೆದ್ರು.
ಇದು ಇಡೀ ಭಾರತದ ಅಭಿವೃದ್ಧಿಯನ್ನ ಹೊಸ ದಿಕ್ಕಿಗೆ ತಗೊಂಡು ಹೋಗೋಕೆ ಸಿಕ್ಕಿರೋ ಆರಂಭ ಅಂದ್ರು. ಆದರೆ ಈ ವಿದೇಶಿ ಮೀಡಿಯಾಗಳು ಪದೇ 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 ರೇಸ್ಡ್ ಮಾಸ್ಕ್ ಅಂದ್ರೆ ಧ್ವಂಸಗೊಳಿಸಿದ ಮಸೀದಿ ಮೇಲೆ ಕಟ್ಟಿರೋ ಮಂದಿರ ಅಂತ ಹೆಡ್ಲೈನ್ ಹಾಕಿ ಮುಸಲ್ಮಾನರನ್ನ ಕೆರಳಿಸೋ ಪ್ರಯತ್ನ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಎಲ್ಲಿ ಕೂಡ ಕೋಮುಗಲಭೆ ನಡೆಯದೇ ಇರೋ ಹಾಗೆ, ಹಿಂಸಾಚಾರಗಳು ನಡೆಯದೇ ಇರೋ ಹಾಗೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡೇ ಈ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಿದ್ರು ಮೋದಿಜಿ. ಆದರೆ ಈ ವಿದೇಶಿ ಮೀಡಿಯಾಗಳು ಬೇಕಂತಾನೆ ಮುಸಲ್ಮಾನರು ಆತಂಕದಲ್ಲಿದ್ದಾರೆ. 1947 ದೇಶ ವಿಭಜನೆ ಆದಾಗ ಮುಸ್ಲಿಮರಿಗೆ ಯಾವ ಆತಂಕ ಇತ್ತೋ ಅದೇ ಆತಂಕ ಈಗ ಅವರನ್ನ ಕಾಡ್ತಾ ಇದೆ ಅಂತ ನೆರೆಟಿವ್ ಕೊಡ್ತಾ ಇದ್ದಾರೆ. ಯಾವುದ್ರಲ್ಲಿ ಹೊಡಿಬೇಕು ಈ ಪ್ರೆಸ್ಟಿಟ್ಯೂಟ್ ಮೀಡಿಯಾಗಳಿಗೆ? ಬಾಬರ್ನ ದಾಳಿ, ಔರಂಗಜೇಬನ ದಾಳಿ, ಮೀರ್ ಬಾಕಿ ಮಾಡಿದ ನರಮೇಧ, ಇದ್ಯಾವುದು ಫಾರಿನ್ ಪತ್ರಿಕೆಗಳಿಗೆ ಬೇಕಾಗಿಲ್ಲ. ಮಸೀದಿಯ ನೆಲದ ಕೆಳಗೆ ಸಿಕ್ಕ ದೇವಾಲಯದ ಪಳೆಯುಳಿಕೆ ಬಗ್ಗೆ ಪತ್ರಿಕೆಗಳು ಬರೆಯೋದಿಲ್ಲ. ಆದರೆ ತುಂಬ ದೊಡ್ಡದಾಗಿ ಬಾಬ್ರಿ ಮಸೀದಿ ಧ್ವಂಸಗೊಳಿಸಿ ಕಟ್ಟಿರೋ ವಿವಾದಿತ ರಾಮ ಮಂದಿರದ ಉದ್ಘಾಟನೆ ಅಂತ ಬರೀತವೆ. ವಾಹ್, ಭಾರತದಿಂದ ಹೊರಗಿರೋ ವಿದೇಶಿಯರಿಗೆ ಭಾರತದಲ್ಲಿ ಏನ್ ನಡೆಯಿತು, ಇಲ್ಲಿಯ ನಿಜವಾದ ಹಿಸ್ಟ್ರಿ ಏನು ಎತ್ತ ಒಂದು ಗೊತ್ತಿರೋದಿಲ್ಲ. ಈ ಪತ್ರಿಕೆಗಳಲ್ಲಿ ಬಂದಿರೋದನ್ನೇ ನಿಜ ಅಂತ ನಂಬ್ಕೋತಾರೆ. ಓ, ಭಾರತದಲ್ಲಿ ಹಿಂದೂಗಳು ಮುಸಲ್ಮಾನರನ್ನ ನೆಮ್ಮದಿಯಿಂದ ಬದುಕೋದಕ್ಕೆ ಬಿಡ್ತಾ ಇಲ್ಲ ಅಂತ ಅಂದ್ಕೋತಾರೆ. ಭಾರತ ಒಂದು ಇಂಟಾಲರೆಂಟ್ ದೇಶ ಅನ್ನೋ ಇಮೇಜ್ ಅನ್ನ ಈ ಪತ್ರಿಕೆಗಳು ತಮ್ಮ ನೆರೆಟಿವ್ ಮೂಲಕ ಕಟ್ಟಿಕೊಡೋದ್ರಲ್ಲಿ ಯಶಸ್ವಿ ಆಗ್ತವೆ. ಭಾರತದ ಮೇಲೆ ಅಂದ್ರೆ ಮೋದಿ ಆಡಳಿತ ನಡೆಸ್ತಾ ಇರೋ ಭಾರತದ ಮೇಲೆ ಒಂದು ಹೇಟ್ರೆಡ್ ಅಥವಾ ಕೆಟ್ಟ ಭಾವನೆ ಹುಟ್ಟಿಸೋದಕ್ಕೆ ಇಂಥ ಮಿಸ್ ಇನ್ಫಾರ್ಮೇಶನ್ ಕೊಡೋ ಮೂಲಕ ಕಾರಣ ಆಗ್ತಾ ಇವೆ ಈ ಫಾರಿನ್ ಮೀಡಿಯಾಸ್. ರಾಮ ಮಂದಿರ ನಿರ್ಮಾಣ ಆಗೋ ತನಕ ಮೌನ ವ್ರತದಲ್ಲಿ ಇರ್ತೀನಿ ಅಂದಿರೋ ಆ ತಾಯಿಯ ಕತೆ ಹೇಳೋದಿಲ್ಲ ಈ ಮೀಡಿಯಾ. ರಾಮ ಮಂದಿರ ಕಾಪಾಡ್ಕೊಳ್ಳೋಕೆ ಅಂತ ಬಾಬರ್ ಸೇನೆ ವಿರುದ್ಧ ನಿಂತಿದ್ದ ಸೂರ್ಯವಂಶಿ ಕುಟುಂಬ 500 ತಲೆಗೆ ಪಗಡಿ ಕಟ್ಟದೆ ಉಳಿದಿದ್ದ ಪ್ರತಿಜ್ಞೆಯ ಕಥೆಯನ್ನ ಜಗತ್ತಿಗೆ ಹೇಳೋದಿಲ್ಲ ಈ ಮೀಡಿಯಾಗಳು. ತಮ್ಮ ದೇವಾಲಯವನ್ನ ಪದೇ ಪದೇ ಒಡೆದು ಹಾಕಿದ್ರು ಹಿಂದೂ ಧರ್ಮದ ಜನರು ಎಷ್ಟು ಸಹಿಷ್ಣುತೆಯಿಂದ ಮತ್ತೆ ಮತ್ತೆ ಕಟ್ಟಿಕೊಂಡ್ರು ಅನ್ನೋ ಇತಿಹಾಸವನ್ನ ತಿಳಿಸೋದಿಲ್ಲ ಈ ಯೆಲ್ಲೋ ಫಾರಿನ್ ಪೇಪರ್ಸ್. ಧರ್ಮದ ಹೆಸರಲ್ಲಿ ಎಲೆಕ್ಷನ್ ಹೋಗೋದಕ್ಕೆ ರೆಡಿ ಆಗ್ತಾ ಇರೋ ಇಂಡಿಯನ್ PM ಅನ್ನೋ ಅರ್ಥದ ಹೆಡ್ಲೈನ್ ಕೊಟ್ಟಿರೋ ಪತ್ರಿಕೆಗಳು ಇಂಡಿಯನ್ ಎಕಾನಮಿ ಬೂಮ್ ಆಗ್ತಾ ಇರೋ ಬಗ್ಗೆ ಸುದ್ದಿ ಮಾಡಿದ್ಯಾ? ಇಲ್ಲ. ಭಾರತ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುವತ್ತ ದಾಪುಗಾಲಿಡ್ತಾ ಇರೋ ಸುದ್ದಿ ಯಾಕೆ ಬರೆಯೋದಿಲ್ಲ? ಹಾಂಗ್ಕಾಂಗ್ ಶೇರ್ ಮಾರ್ಕೆಟ್ ಅನ್ನು ಮೀರಿಸಿ $4 trillion ಟಚ್ ಮಾಡಿ top 4 ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದಾಗಿರೋ ಭಾರತದ ಬಗ್ಗೆ ಯಾಕೆ ಬರೆಯೋದಿಲ್ಲ? ಅಲ್ ಜಜೀರಾ ಅನ್ನೋ ನ್ಯೂಸ್ ಸೈಟ್ ಭಾರತವನ್ನ ಕೋಮುವಾದಿ ಹಿಂದೂ ಉಗ್ರರ ದೇಶ ಅನ್ನೋ ಥರ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರಾಮ ಮಂದಿರ ಕಟ್ಟೋ ಮೂಲಕ ಮುಸ್ಲಿಮರಲ್ಲಿ ಭಯ ಮತ್ತು ಆತಂಕ ಹುಟ್ಟಾಕಿದೆ ಅಂತ ಬರೆಯುತ್ತೆ. ವೀಕ್ಷಕರೇ, ತುಂಬಾ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ವಿದೇಶಿ ಮೀಡಿಯಾಗಳ ಮೂಲಕ ಟೂಲ್ ಕಿಟ್ ಆಪರೇಷನ್ ಶುರು ಆಗಿದೆ. ರಾಮ ಮಂದಿರ ಅನ್ನೋ ಅಂಶವನ್ನೇ ಇಟ್ಕೊಂಡು ಮುಸಲ್ಮಾನರನ್ನ ದಂಗೆ ಏಳಿಸೋ ಎಲ್ಲ ಪ್ರಯತ್ನಗಳು ಈಗಾಗಲೇ ಪ್ರಾರಂಭ ಆಗಿವೆ. ಇದರ ಹಿಂದೆ ಯಾರಿದ್ದಾರೆ, ಏನು ಎತ್ತ ಅನ್ನೋದಕ್ಕೆ ಕಾಲ ಉತ್ತರ ಕೊಡುತ್ತೆ. ಆದರೆ ಫಾರಿನ್ ಮೀಡಿಯಾಗಳಿಂದ ಬರ್ತಾ ಇರೋ ಕೊರೋನಾಗಿಂತ ಭೀಕರವಾದ ಈ ವೈರಲ್ ಕಾಯಿಲೆಗೆ ಈಗಲೇ ಮದ್ದು ಕಂಡು ಹಿಡಿದೆ ಹೋದರೆ ಭಾರತದಲ್ಲಿ ಇನ್ನೆರಡು ತಿಂಗಳಲ್ಲಿ ಗಲಭೆಗಳನ್ನು ಎಪ್ಪಿಸೋದು ಖಚಿತ ಅಂತ ಅನ್ನಿಸ್ತಾ ಇದೆ. ಈ ದೇಶ ವಿರೋಧಿ ಮೀಡಿಯಾಗಳ ಬಗ್ಗೆ ಎಚ್ಚರವಾಗಿರಿ ಅನ್ನೋದು ಈ ಕಾರ್ಯಕ್ರಮದ ಆಶಯ. ಪ್ಲೀಸ್ ಟೇಕ್ ಕೇರ್. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ TV ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ TV ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.